ಅಂದರೆ ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ನನಗೆ ಇನ್ನೂ ಕೂಡ ಅದು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ನಾನು ಅವ್ರ ಹತ್ರ ಮಾತಾಡ್ತೀನಿ, ಯಾಕಂದರೆ ನಮ್ಮ ಒಳ್ಳೆಯ ಸ್ನೇಹಿತರೇ ಅವರು. ಆದರೆ ಈ ಜಿಂದಾಲ್ ವಿಚಾರ ಎಲ್ಲ ಇಟ್ಕೊಂಡು ರಾಜೀನಾಮೆ ಕೊಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿದ್ರೆ, ನಾವು ಈಗಾಗಲೇ ಸಬ್ ಕಮಿಟಿ ಮಾಡಿದ್ದೇವೆ, ಅದು ರಾಜೀನಾಮೆ ಕೊಡ್ತಕ್ಕಂಥ ಒಂದು ವಿಷಯ ಕೂಡ ಅಲ್ಲ. ಯಾವ ಕಾರಣ ಕೊಟ್ಟಿದ್ದಾರೆ, ಏನಾದರೂ ಒತ್ತಡಗಳಿಗೆ, ಯಾಕಂದರೆ ಭಾರತೀಯ ಜನತಾ ಪಕ್ಷದವರು ಸರ್ಕಾರ ಅಸ್ಥಿರ ಮಾಡೋದಂಥ ಪ್ರಯತ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಸರ್ಕಾರ ಸ್ಥಿರವಾಗಿರಬಾರ್ದು, ಯಾಕಂದರೆ ಒಂದು ಸ್ಥಿರ ವಾತಾವರಣ ಇತ್ತು. ಹೇಗಾದರೆ ಮಾಡಿ ಅದನ್ನು ನಾವು ಅಸ್ಥಿರ ಮಾಡಬೇಕು, ಗೊಂದಲ ಸೃಷ್ಟಿ ಮಾಡಬೇಕು ಅಂತ ತಮ್ಮ ಏನು ಪ್ರಯತ್ನ ನಿರಂತರವಾಗಿ ಬಿ ಜೆ ಪಿ ಮಾಡ್ತಾವ್ರೆ. ಸೊ ಅದಕ್ಕೋಸ್ಕರ ನನಗೆ ಆ ಕಾರಣಗಳಿಂದ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಖಂಡಿತ ಇದು ನಾನು ಅವ್ರ ಹತ್ರ ಮಾತಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ, ಕನ್ವಿನ್ಸ್ ಮಾಡೋಕ್ಕೆ ನೋಡ್ತೀವಿ. ಅದೇ ಪರೋಕ್ಷವಾಗಿ ಅಂದರೆ ನೇರವಾಗಿ ಹೇಳುವಂಥ ಮಾತೇ ಅದು, ಅದಕ್ಕೆಲ್ಲ ನಮ್ಮ ಬೆಂಬಲ ಇದೆ, ನಮ್ಮ ಪ್ರಯತ್ನ ಇದೆ ಅಂತ. ರಾಜಕೀಯಕ್ಕೆ ಬಂದಮೇಲೆ ಯಾರಾದರೂ ಸನ್ಯಾಸಿ ಅಂತ ಹೇಳೋಕ್ಕಾಗ್ತದಾ? ಯಾರೂ ಸನ್ಯಾಸಿ ಅಲ್ಲ. ಅದಕ್ಕೆ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಅವರೇನಾದರೂ ಇಂಥ ಪ್ರಯತ್ನಗಳು ಇನ್ನೂ ಹೆಚ್ಚಾಗಿ ಮಾಡೋಕ್ಕೋದ್ರೆ ನಾವು ಕೂಡ ತಿರುಗೇಟು ಕೊಡ್ತಕ್ಕಂಥ ನಮಗೆಲ್ಲ ರೀತಿಯ ಅವಕಾಶಗಳಿದೆ. ನಮ್ಗೆ ಅದಕ್ಕೋಸ್ಕರ ಯಾವುದೇ ಚಿಂತನೆ ಇಲ್ಲ, ಭಯ ಭೀತಿ ಏನಿಲ್ಲ. ಆದರೆ ಆ ರಾಜಕಾರಣ ಬೇಡ ಅಂತಷ್ಟು ನಾವು ಸುಮ್ಮನೆ ಇದ್ದೀವಿ. ಅದಕ್ಕೆ ಇವರು ಇದೇ ರೀತಿಯಾಗಿ ಏನಾದರೂ ಹೆಚ್ಚು ಪ್ರಯತ್ನಗಳು ಮಾಡಿದ್ರೆ ನಾವು ಹೆಂಗೆ ಉತ್ತರ ಕೊಡಬೇಕು ಉತ್ತರ ಕೊಡ್ತೀವಿ. ರಾಜಕೀಯಕ್ಕೆ ಬಂದಮೇಲೆ ಯಾರಾದರೂ ಸನ್ಯಾಸಿ ಅಂತ ಹೇಳೋಕ್ಕಾಗ್ತದಾ? ಯಾರೂ ಸನ್ಯಾಸಿ ಅಲ್ಲ. ಅದಕ್ಕೆ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಅವರೇನಾದರೂ ಇಂಥ ಪ್ರಯತ್ನಗಳು ಇನ್ನೂ ಹೆಚ್ಚಾಗಿ ಮಾಡೋಕ್ಕೋದ್ರೆ ನಾವು ಕೂಡ ತಿರುಗೇಟು ಕೊಡ್ತಕ್ಕಂಥ ನಮಗೆಲ್ಲ ರೀತಿಯ ಅವಕಾಶಗಳಿದೆ.